ಹಾಯ್ ಗಾಯ್ಸ್, ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಂದರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಮೊದಲನೇದಾಗಿ ನಿಮಗೆ ಬೇಸಿಕ್ ಥಿಂಗ್ಸ್ ಬೇಕಾಗುತ್ತೆ. ಕೆಲವೊಂದು ನಿಮಗೆ ಅವಶ್ಯಕತೆ ಇರತಕ್ಕಂಥದ್ದು ನೀವು ವಾಷಿಂಗ್ ಮಿಷಿನ್ ತೊಗೊಳ್ಬೇಕು ಅಂದರೆ, ಒಂದು ನಿಮ್ಮ ಮನೆಯ ಮೇಲೆ ಸಿಂಟ್ಯಾಕ್ಸ್ ಇರಬೇಕು. ಓವರ್ ಟ್ಯಾಂಕ್ ಅಂತ ಏನಿರ್ತೀವಿ, ಟ್ಯಾಂಕ್ ಏನಿರ್ತೀವಿ, ಆ ಒಂದು ಟ್ಯಾಂಕ್ ಇರಬೇಕು ನಿಮಗೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ತೊಗೊಳ್ತೀರಾ ಅಂದರೆ. ಅದ್ರ ಜೊತೆಗೆ ನಿಮಗೆ 15 amps ಪ್ಲಗ್ ಸಾಕೆಟ್ ಇರಬೇಕು, ಅಂದರೆ ಗೀಜರ್ ಪ್ಲಗ್ ಅಂತ ಏನು ಹೇಳ್ತೀವಿ, ಆ ಒಂದು ಪ್ಲಗ್ ಇರಬೇಕು ನಿಮ್ಮ ಮನೆಯಲ್ಲಿ. ಮತ್ತು ಮೆಟ್ಲಲ್ಲಿ ಎತ್ಕೊಂಡು ಹೋಗಿ ಜಾಗ ಇರಬೇಕು, ಮನೇನ ಒಳಗಡೆ ಇಡೋದಕ್ಕೆ ಸ್ಪೇಸ್ ಇರಬೇಕು. ಆಲ್ಮೋಸ್ಟ್ ನಿಮಗೆ 2 feet ಅಗಲ ಇರಬೇಕು ಎತ್ಕೊಂಡು ಹೋಗ್ತೀರಂದ್ರೆ ಕೂಡ. ಸೊ ಇದೊಂದು ಬೇಸಿಕ್ ನೀಡ್ಸ್ ನೀವೊಂದು ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡ್ತೀರಂದರೆ. ಅದ್ರ ಜೊತೆಗೆ ನೀವೊಂದು ಇವತ್ತು ನಾವು ಏನು ಕೊಡ್ತಾ ಇದ್ದೀವಿ ವಾಷಿಂಗ್ ಮಿಷಿನ್ ಹೈಯರ್ದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ಡೆಮೋ ಕೊಡ್ತೀವಿ. ಇವತ್ತು ನಮ್ಮ ಜೊತೆ ಸುನಿಲ್ ಇದ್ದಾರೆ. ಆಯ್ತು ಸುನಿಲ್. ಸೊ ಈ ಒಂದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಹೈಯರಲ್ಲಿ ಏನೇನು ಫ್ಯೂಚರ್ಸ್ ಬರುತ್ತೆ ಅಂತ ಎಲ್ಲ ಕಂಪ್ಲೀಟಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಹೈಯರ್ 8 kg ವಾಷಿಂಗ್ ಮಿಷಿನ್, ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನು ಬರುತ್ತೆ ಅಂದರೆ, ಫಸ್ಟು ಬಂದುಬಿಟ್ಟು ನಮಗೆ ಬಿಗ್ಗರ್ ಸೈಜ್ ಡೋರ್ ಬರುತ್ತೆ ಒಂದು ಬಂದುಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 525 cm ಹೈಟ್ ಬರುತ್ತೆ. ಇದರಲ್ಲಿ ಏನಂದ್ರೆ ಹೈಟ್ ಬಂದಿರೋದ್ರಿಂದ ವಾಷಿಂಗ್ ಕ್ವಾಲಿಟಿ ಟಂಬ್ಲಿಂಗ್ ಇರುತ್ತೆ, ಜೊತೆಗೆ ಡೋಬಿ ವಾಶ್ ಅಂತ ಹೇಳ್ತೀವಿ. ಹೈಟ್ ಇದ್ದಷ್ಟು ಏನಾಗುತ್ತೆ, ವಾಷಿಂಗ್ ಕ್ವಾಲಿಟಿ ಬೆಟರ್ ಆಗಿರುತ್ತೆ ಒಂದು. ಇದರಲ್ಲಿ ಬಂದುಬಿಟ್ಟು 12 ವಾಷಿಂಗ್ ಪ್ರೋಗ್ರಾಮ್ ಬರುತ್ತೆ. 12 ವಾಷಿಂಗ್ ಪ್ರೋಗ್ರಾಮಲ್ಲಿ ಬರುತ್ತೆ ಕಾಟನ್ನು, ಈಸಿ ಕೇರು, ಅಲರ್ಜಿ ಕೇರು, ಸ್ಯಾರೀಸು, ಸ್ಪೋರ್ಟ್ಸ್ ವೇರ್, ರಿಫ್ರೆಶ್, ಸ್ಪಿನ್, ಮಿಕ್ಸ್, ಬೇಬಿ ಕೇರ್, ಸೈಲೆಂಟ್ ವಾಶ್, ಕ್ವಿಕ್ ವಾಶ್, ಡೆಲಿಕೇಟ್, ಸೆಲ್ಫ್ ಕ್ಲೀನ್, ಮತ್ತು ರಿಮೋಟ್ ಅಂತ ಹೇಳ್ತೀವಿ. ಇದರಲ್ಲಿ ರಿಮೋಟ್ ಅಂತ ಹೇಳಿದ್ರೆ, ಜಸ್ಟ್ ನಾವು ಬಟನ್ ಪ್ರೆಸ್ ಮಾಡ್ತೀವಿ, ಲಾಂಗ್ ಟೈಮ್ ಆಟೋ ಆನ್ ಆಗುತ್ತೆ. ಈ ರಿಮೋಟಲ್ಲಿ ಏನು ವರ್ಕ್ ಆಗುತ್ತೆ ಅಂದರೆ, ಪ್ರೋಗ್ರಾಮ್ ಸೆಲೆಕ್ಟ್ ಆಗ್ತಾ ಇರ್ತದೆ. ಈ ಕಾಟನ್ ಇತ್ತು, ಈಸಿ ಕೇರಿಗೆ ಬಂತು, ಈಸಿ ಕೇರಿಂದ ಅಲರ್ಜಿ ಕೇರಿಗೆ ಬಂತು, ಅಲರ್ಜಿ ಕೇರಿಂದ ಸ್ಯಾರೀಸು, ಸ್ಪೋರ್ಟ್ಸ್ ವೇರ್, ಮತ್ತು ಸ್ಪಿನ್, ರಿಫ್ರೆಶ್, ಸ್ಪಿನ್, ಮಿಕ್ಸ್, ಬೇಬಿ ಕೇರ್, ಸೈಲೆಂಟ್ ವಾಶ್, ಕ್ವಿಕ್ ವಾಶ್, ಡೆಲಿಕೇಟ್, ಸೆಲ್ಫ್ ಕ್ಲೀನ್, ಇಷ್ಟು ವಾಷಿಂಗ್ ಪ್ರೋಗ್ರಾಮ್ ಬಂದುಬಿಟ್ಟು ಈ ರಿಮೋಟಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾಟನ್ ಅಂದರೆ, ಕಾಟನ್ ನಾರ್ಮಲ್ ಬಟ್ಟೆಗಳು, ಈಸಿ ಕೇರ್ ಇರುತ್ತೆ. ಅಲರ್ಜಿ ಕೇರ್ ಅಂದರೆ ಬಟ್ಟೆಯಲ್ಲಿ ಏನೋ ಜಮ್ಸು ಮತ್ತು ಬ್ಯಾಕ್ಟೀರಿಯಸ್ ಈ ಥರ ಇದ್ದರೆ ಏನಾಗುತ್ತೆ, ನಿಮಗೆ ಕಿಲ್ ಆಗುತ್ತೆ ಅಲರ್ಜಿ ಕೇರ್ ಅಂತ ಹೇಳಿ. ಸ್ಯಾರೀಸ್ ಅಂತ ಇರುತ್ತೆ, ಸ್ಪೋರ್ಟ್ಸ್ ವೇರ್ ಬಟ್ಟೆಗಳು ಯೂಸ್ ಮಾಡ್ಬೋದು. ನೆಕ್ಸ್ಟು ರಿಫ್ರೆಶ್ ಅಂತ ಹೇಳ್ತೀವಿ. ರಿಫ್ರೆಶ್ ಏನಂದರೆ, ಕಬೋರ್ಡಲ್ಲಿ ಮತ್ತು ನೀವು ಬೀರಲ್ಲಿ ಬಟ್ಟೆನ 1 or 2 months ನೀವು ಫೋಲ್ಡ್ ಮಾಡಿಟ್ಟಿರ್ತೀರ, ಆ ಬಟ್ಟೆ ನಾವು ಈಚೆ ತೊಗೊಂಡಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದೇನು ಮಾಡುತ್ತೆ, ರಿಫ್ರೆಶ್ ಆಪ್ಷನ್ ಬಂದುಬಿಟ್ಟು ನಾವು ಸೆಲೆಕ್ಟ್ ಮಾಡಿದಾಗ 1 liter ವಾಟರ್ ತೊಗೊಂಡು ಅದೇನಾಗುತ್ತೆ, ಒಳಗಡೆ ಬ್ಯಾಡ್ ಸ್ಮೆಲ್, ಅದು ಜಮ್ಸ್ ಇರ್ಬೋದು ಮತ್ತು ಬ್ಯಾಕ್ಟ್ರೀಸ್, ಅದನ್ನೇನಾಗುತ್ತೆ ರಿಫ್ರೆಶ್ ಮಾಡುತ್ತೆ ಅಂದರೆ ಕಿಲ್ ಮಾಡುತ್ತೆ. ನೆಕ್ಸ್ಟ್ ಸ್ಪಿನ್ ಹೋಗ್ತೀನಂದ್ರೆ ಆಟೋಮೆಟಿಕ್ ಡೈರೆಕ್ಟ್ ನೀವು ಸ್ಪಿನ್ಗೆ ಹೋಗ್ಬೋದು. ಸಮ್ ಟೈಮ್ ಹೊರಗಡೆ ಹೋಗ್ತಾ ಇರ್ತಾರೆ, ಇಮಿಡಿಯೇಟ್ಲಿ ಮಳೆ ಬರುತ್ತೆ. ರೈನಿಂಗ್ ಟೈಮಲ್ಲಿ ನಾವು ಏನಾಗೋದು, ಬರೀ ಸ್ಪಿನ್ನಿಂಗ್ ಮಾಡಬೇಕು, ನಾವು ಹಿಂಡೋದು ಬೇಡ, ಜಲಸೋದಿರಲ್ಲ, ಬರೀ ಸ್ಪಿನ್ನಿಂಗ್ ಹೋಗ್ತೀನಿ, ಸ್ಪಿನ್ನಿಂಗ್ ಮಾಡ್ಬೋದು. ನೆಕ್ಸ್ಟ್ ಮಿಕ್ಸ್ ಕಾಟನ್ ಮಿಕ್ಸ್ ಫ್ಯಾಬ್ರಿಕ್ ಯೂಸ್ ಮಾಡ್ಬೋದು, ಬೇಬಿ ಕೇರ್ ಮಕ್ಕಳು ಬಟ್ಟೆ ಯೂಸ್ ಮಾಡ್ತೀರಾ. ಮತ್ತು ಸೈಲೆಂಟ್ ವಾಸ್, ಇದರ ಮಿಷಿನಲ್ಲಿ ಬಂದುಬಿಟ್ಟು ಸೈಲೆಂಟ್ ವಾಸ್ ಅಂದರೆ ನೈಟೆಲ್ಲ ವಾಶ್ ಮಾಡೋದ್ರಿಂದ ಈ ಮಿಷಿನ್ ವೈಬ್ರೇಷನ್ ಆಗೋಲ್ಲ ಮತ್ತು ಸೌಂಡ್ ಆಗೋದಿರಲ್ಲ. ನೆಕ್ಸ್ಟು ಕ್ವಿಕ್ ವಾಶ್ ಅಂತ ಹೇಳಿದ್ರೆ, ನೀವು ಫಂಕ್ಷನ್ನು ಮತ್ತು ಬರ್ಡೇ ಮದುವೆ ಈ ಥರ ಹೋಗ್ತೀರಾ, 1 or 2 hours ವೇರ್ ಮಾಡಿದ್ರಾ ಬಟ್ಟೆನ ನಾವು ಡೈರೆಕ್ಟ್ ತಂದು ಮಿಷಿನಲ್ಲಿ ಹಾಕಿದಾಗ ನಿಮಗೆ ಕ್ವಿಕ್ ವಾಶ್ ಅಂದರೆ 15 minutes ಇಲ್ಲ 20 minutes ನೀವು ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಡೆಲಿಕೇಟ್, ಡೆಲಿಕೇಟ್ ಬಂದುಬಿಟ್ಟು ಸ್ಯಾರೀಸು, ಡ್ರೆಸ್ ಇರ್ಬೋದು, ಇದೆಲ್ಲನ ನೀವು ಡೆಲಿಕೇಟಲ್ಲಿ ಯೂಸ್ ಮಾಡ್ತೀರ. ಸೆಲ್ಫ್ ಕ್ಲೀನ್ ಅಂತ ಹೇಳ್ತೀವಿ, ಇದು ಎವ್ರಿ 4 washs ಆಟೋಮೆಟಿಕ್ ಡ್ರಮ್ ಕ್ಲೀನ್ ಆಗುತ್ತೆ. ಬೇರೆ ಮಿಷಿನ್ ಸೆಲ್ಫ್ ಕ್ಲೀನ್ ಅಂತ ಹೇಳ್ತೀವಿ ಅಂದರೆ, ಎವ್ರಿ 4 washs ಇದು ಆಟೋಮೆಟಿಕ್ ನಿಮಗೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ವರ್ಟರ್ ಅಂತ ಹೇಳ್ತೀವಿ. ಇನ್ವರ್ಟರ್ ಅಂದರೆ ಡಿಪೆಂಡಬಲ್ ಫ್ಯಾಬ್ರಿಕ್ ಆ್ಯಂಡ್ ಕ್ಲಾತ್, ಅದ್ರ ಮೇಲೆ ವಾಟರ್ ತೊಗೊಂಡು ಎಷ್ಟು ಅದನ್ನ ಅದು ಕ್ಲೀನ್ ಆಗುತ್ತೆ ಅಂದರೆ, ಇನ್ವರ್ಟರ್ನ ಲೆಸ್ ದನ್ ನಾಯ್ಸ್ ಆ್ಯಂಡ್ ವೈಬ್ರೇಷನ್ ಇಲ್ಲ, ಡಿಪೆಂಡಬಲ್ ಕ್ಲಾತ್ಗೆ ಅದು ಯೂಸ್ ಮಾಡ್ತಾರೆ. ಮತ್ತು ಸ್ಮಾರ್ಟ್ ಅಂತ ಹೇಳ್ತೀವಿ, ಸ್ಮಾರ್ಟ್ ಅಂದರೆ ಹೈಯರ್ ಈ ಬ್ರ್ಯಾಂಡಲ್ಲಿ ಬಂದುಬಿಟ್ಟು ಸ್ಮಾರ್ಟ್ ಅಂತ ಹೇಳಿದ್ರೆ, ಹೈಯರ್ ಸ್ಮಾರ್ಟ್ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ಏನಾಗುತ್ತೆ, ಇದರಲ್ಲಿ ಬಂದು ವಿತ್ ನಿಮಗೆ ಪಾಯಿಂಟ್ಸು ಕೂಡ ಆ್ಯಡ್ ಆಗುತ್ತೆ. ನಿಮಗೆ ಸಮ್ ಟೈಮ್ ಏನಾಗುತ್ತೆ, ಅಮೆಝನ್ನು ಮತ್ತು ಫಾಸ್ಟ್ಯಾಗ್ ಇಂಥ ಕಡೆ ಹೋದಾಗೆಲ್ಲ ನಿಮಗೆ ಆ ಪಾಯಿಂಟ್ಸ್ನ ಯೂಸ್ ಮಾಡಿ ಎವ್ರಿ ಡೇ ನೀವೇನು ಮಿಷಿನ್ ಆನ್ ಮಾಡಬೇಕಲ್ಲ, ಜಸ್ಟ್ ಆನ್ ಮಾಡಿ ಆಫ್ ಮಾಡಿ ಆ ಪಾಯಿಂಟ್ಸ್ನ ನೀವು ಮೊಬೈಲಿಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಜಸ್ಟ್ ಅದು ನಿಮಗೆ ಪಾಯಿಂಟ್ಸ್ ಆ್ಯಡ್ ಆಗ್ತದೆ, 20 points 200 points ಅಂತ. ಅದು ನಿಮಗೆ 1,000 to 300 ಮೇಲೆ ನೀವು 800 to 1,000 rupees ಅದು ರೆಡೀಮ್ ಆಗುತ್ತೆ. ಆ ರೆಡೀಮ್ಗೆ ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಕ್ಲಾತ್ ಆಗ್ಬೋದು, ವಾಚ್ ಆಗ್ಬೋದು, ಇಲ್ಲ ನಿಮ್ಗೆ ಏನು ಅನಿಸುತ್ತೋ ಅದನ್ನು ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ಒಳಗಡೆ ಬಂದುಬಿಟ್ಟು ಇದು ಡ್ರಮ್ ಇನ್ಸೈಡು,
ಇದರಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ ನಾಲ್ಕು ಕಡೆ ಪೆಡಲ್ ಇರ್ತದೆ. ಪೆಡಲ್ ಇದರಿಂದ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಲೇಸರ್ ವೆಲ್ಡಿಂಗ್ ಮಾಡಿರ್ತಾರೆ. ಯಾವುದೇ ಥರ ಡ್ರಮ್ಮಲ್ಲಿ ಅಟ್ಯಾಚ್ಮೆಂಟ್ ಇರಲ್ಲ. ಇದರಲ್ಲಿ ಬಂದ್ಬಿಟ್ಟು ಲೇಸರ್ ವೆಲ್ಡಿಂಗ್ ಇಂಡಿಯಾದಲ್ಲಿ ಇವರು ಫಸ್ಟು ಅದನ್ನು ಲಾಂಚ್ ಮಾಡ್ತಾರೆ. ಫ್ಯಾಬ್ರಿಕ್ ಆಗಿ ಸ್ಟೋನ್ ಬಟ್ಟೆಗಳು ಎಂಬ್ರಾಯ್ಡ್ರಿ ಬಟ್ಟೆಗಳು ಯಾವುದೇ ಥರ ಡ್ಯಾಮೇಜಸ್ ಆಗೋಲ್ಲ. ನಿಮ್ಗೆ ಇದೊಂದು ಬರುತ್ತೆ. ಇದರಲ್ಲಿ ಬಂದರೂ ನೋಜಲ್ ಅಂತ ಹೇಳ್ತೇವೆ, ಇದು ನೋಜಲ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ವಾಷಿಂಗ್ ಆದಮೇಲೆ ನಾವು ಬಟ್ಟೆ ಈಚೆ ತಗೋಬೇಕಾದ್ರೆ ಇಲ್ಲಿ ವೈಟ್ ವೈಟ್ ಪ್ಯಾಚಸ್ ಇರುತ್ತೆ, ಅದೆಲ್ಲ ಏನಾಗುತ್ತೆ ಈ ಜೆಸ್ಟ್ ಫ್ರೈ ಮಾಡೋದ್ರಿಂದ ಇದು ಗ್ಯಾಸ್ಕೆಟ್ ಕ್ಲೀನ್ ಆಗುತ್ತೆ. ಜೊತೆಗೆ ಗ್ಲಾಸು ಕೂಡ ನಿಮಗೆ ಗ್ಲಾಸ್ ಮೇಲೆ ಬೀಳುತ್ತೆ, ಆ ಗ್ಲಾಸಿಂದ ಕೂಡ ನಿಮಗೆ ಆ ವೈಟ್ ವೈಟ್ ಪ್ಯಾಚಸ್ ಇದೆಲ್ಲ ರಿಮೂವ್ ಆಗುತ್ತೆ. ಜೊತೆಗೆ ಇದ್ರೆ ಆ್ಯಂಟಿಬ್ಯಾಕ್ಟ್ರಲ್ ಗ್ಯಾಸ್ಕಿಟ್ ಅಂತೇಳ್ತೀವಿ. ಇದು ಆ್ಯಂಟಿಬ್ಯಾಕ್ಟ್ರಲ್ ಗ್ಯಾಸ್ಕಿಟ್ ಇರೋದು ಜಮ್ಸು ಮತ್ತು ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ. ಇದರಲ್ಲಿ ಯಾವುದೇ ಥರ ಮತ್ತು ರೀಲ್ ಒಳಗೆ ಜಮ್ಸು ಬ್ಯಾಕ್ಟೀರಿಯಾಸು ಒಳಗಡೆ ಹೋಗೋಲ್ಲ. ಜೊತೆಗೆ ನಿಮಗೆ ಇಲ್ಲಿ ಫೈಬರ್ ಕೋಟಿಂಗ್ ಮಾಡಿದ್ರೆ ಹೀಟಿಂಗ್ ಪರ್ಪಸ್ ನಿಮ್ಗೆ ಗೊತ್ತಾಗಲ್ಲ, ಮಕ್ಕಳು ಹೋಗಿ ಟಚ್ ಮಾಡಿದ್ರು ನಿಮಗೆ ಅದರ ಆಪ್ಷನ್ ನಿಮ್ಗೆ ಗೊತ್ತಾಗ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 5-star ಪ್ರೊಫಾರ್ಮೆನ್ಸ್ ರೈಟಿಂಗ್ ಬರುತ್ತೆ, 5-star ಪ್ರೊಫಾರ್ಮೆನ್ಸ್ ರೈಟಿಂಗ್ ಬರುತ್ತೆ. ಜೊತೆಗೆ ಇದು ಎಕ್ಸಿಟ್ ಅಂತ ಹೇಳ್ತೀವಿ. ಸಮಟೈಮ್ ನಾವು ಹೊರಗಡೆ ಎಲ್ಲಾದರೂ ಊರಿಗೆ ಹೋಗ್ಬೇಕು, ಎಮರ್ಜೆನ್ಸಿ ಇರುತ್ತೆ, ನಾವು ಹೋಗ್ಬೇಕಂದಾಗ ಡೋರ್ ಓಪನ್ ಮಾಡಿ ಕ್ಲಾತ್ ಈಚೆ ತೆಗಿಬೇಕು ಅಂದರೆ ನಾವು ಈ ಎಕ್ಸಿಟ್ನ ಓಪನ್ ಮಾಡಿ ವಾಟ್ರಲ್ಲ ಆಚೆ ಹೋದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬೋದು. ಇದು ಬಂದುಬಿಟ್ಟು ಫೈಬರ್ ಆ್ಯಂಡ್ ಮೆಟಲಲ್ಲಿ ರೆಡಿ ಮಾಡಿರ್ತಾರೆ. ಕ್ವಾಲಿಟಿ ತುಂಬ ನಿಮಗೆ ಚೆನ್ನಾಗಿರುತ್ತೆ. ಡಸ್ಟು ಮತ್ತು ಕಾಯಿನ್ಸ್ ಇದೆಲ್ಲ ಫಿನ್ಸ್ ಇದು ಸ್ಟೋರೇಜ್ ಆಗಿರುತ್ತೆ. ನಾವು ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೋದು. ವಾರಂಟಿ ಬಂದುಬಿಟ್ಟು ಇದಕ್ಕೆ ಮಿಷಿನಲ್ಲಿ 12 ಇಯರ್ಸ್ ವಾರಂಟಿ ಬರುತ್ತೆ. ಕಂಪ್ಲೀಟ್ ಈ ಮಿಷಿನ್ ಬಂದುಬಿಟ್ಟು 3 ವರ್ಷ ಇರುತ್ತೆ. ಸೊ ಇಷ್ಟೊತ್ತು ಏನು ನೀವು ನೋಡಿದಿರಿ ಈ ಒಂದು ಹೈಯರ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ದು ಫ್ಯೂಚರ್ಸು. ಇದರಲ್ಲಿ ಇನ್ನು ಎಕ್ಸ್ಟ್ರಾ ಏನಂದರೆ BLDC ಮೋಟರ್ನ ಯೂಸ್ ಮಾಡಿದ್ದಾರೆ ಈ ಒಂದು ಮಷಿನಲ್ಲಿ. ಸೊ ಬ್ರಷ್ಲೆಸ್ನ ಮೋಟರ್ ಯೂಸ್ ಮಾಡೋದ್ರಿಂದ ನಾಯ್ಸ್ ಲೆವೆಲು ಕೂಡ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ನಿಮಗೆ ಮಷಿನಲ್ಲಿ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೂ ಕೂಡ ಅದರಲ್ಲಿ ಏನು ಎರರ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದಾರೆ ಹತ್ರ ಬಂದು. ಸೊ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ನಿಮಗೆ ಇಂಡಿಕೇಟ್ ಮಾಡೋದು E1, E2, E4 ಅಂತ ಇವರೇ ಕೊಟ್ಟಿದ್ದಾರೆ ಏನು ಎರರ್ ಕೋಡ್ಸ್ ಅಂತ. ಅದ್ರದ್ದೇನು ಪ್ರಾಬ್ಲಮು ಮತ್ತು ಅದಕ್ಕೇನು ಸೊಲ್ಯೂಷನ್ ಅಂತ ಕೂಡ ಇಲ್ಲ ನಿಮಗೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನೀವು ಇಲ್ಲೇ ನೋಡಿಕೊಂಡು ಅದೇನಿದೆ ಗೈಡ್ ಮಾಡ್ಬೋದು. ಈ ಥರ ನಿಮಗೆ ಇಲ್ಲೇ ಸೊಲ್ಯೂಷನ್ ಕೂಡ ಕೊಟ್ಟಿರ್ತಾರೆ. ಇದು ಮಾಡಲ್ ಎಕ್ಸ್ಪೆಷಲಿ ಬಂದುಬಿಟ್ಟು ಈ ಒಂದು ಮಾಡಲ್ ಬಂದುಬಿಟ್ಟು ಸ್ಲಿಮ್ ಡಿಸೈನ್ ಇದೆ. ನೀವು ಬೇರೆ ಒಂದು ಮಷಿನ್ಗೆ ನೋಡ್ತೀರಂದಾಗ ಇದು ಪ್ರಾಡಕ್ಟ್ ಬಂದುಬಿಟ್ಟು ಚಿಕ್ಕದಾಗಿದೆ. ಸೊ ವಿಡ್ತೆಲ್ಲ ಸೇಮ್ ಬರುತ್ತೆ ನಿಮಗೆ, 2 ಫೀಟ್ ಬರುತ್ತೆ, 24 inches 60 centimeters ಬರುತ್ತೆ. ಅದೇ ಡೆಪ್ತು ಅಂತ ಬಂದಾಗ ಇದು ಕಡಿಮೆ ಇರುತ್ತೆ, ಲೆಸ್ ದೆನ್ 1.8 ಫೀಟ್ ಒಳಗಡೆ ಬರುತ್ತೆ ಇದು. ಕರೆಕ್ಟಾ? ಕೆಲವೊಂದು ಮನೆಗಳ ಜಾಗ ಇರಲ್ಲ, ಕೆಲವೊಂದು ಮನೆಯಲ್ಲಿ ಜಾಗ ಇರೋದಿಲ್ಲ, ಮೆಟ್ಲಲ್ಲಿ ಹೋಗೋಕ್ಕೆ ಜಾಗ ಇರಲ್ಲ, ಒಳಗಡೆ ಇಟ್ಕೊಳಕ್ಕೆ ಜಾಗ ಇರಲ್ಲ ಅಂದರೂ ಕೂಡ ನೀವು 8 kgsಲ್ಲೇ ನೋಡ್ತಿದ್ದಾರೆ ಅಂದರೆ ಈ ಮಾಡಲ್ಗೆ ಈಸಿಯಾಗಿ ನೀವು ಹೋಗ್ಬೋದು. ಸೊ ಈ ಒಂದು ಮಾಡಲ್ಲು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇನ್ನು ಮುಂದೆ ದಸರಾ ದೀಪಾವಳಿ ಎಲ್ಲ ನಿಮಗೆ ಆಫರ್ಸ್ ಬರ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀವಿ. ಸೊ ಆದಷ್ಟು ನಮ್ಮ ವಿಡಿಯೋಸ್ ಅಪ್ಡೇಟ್ ಏನು ಮಾಡ್ತಾ ಇರ್ತೀವಿ ನೋಡ್ತಾ ಇರಿ. ನಿಮಗೆ ಬೆಸ್ಟ್ ಏನಾದ್ರು ಬೈ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಬೆಸ್ಟ್ ಪ್ರೈಸಲ್ಲಿ ನೀವು ಸಿಗುತ್ತೆ. ಥ್ಯಾಂಕ್ ಯು.